22.5 ಗಂಟೆ ಟಿವಿ ಮುಂದೆ ಕುಳಿತು 1.5 ಗಂಟೆ ಪ್ರವಚನ ಕೇಳಿದ್ರೆ ಏನು ಲಾಭ ಅಂತ ಬಿಡಿ ಏನಿದೆ ಅಲ್ಲಿರುವ ಕುಣಿತ ಅಲ್ಲಿರುವ ಆಹಾಡು ಅಲ್ಲಿರುವ ಅಶ್ಲೀಲ ಚಿತ್ರಗಳು ಅಶ್ಲೀಲ ಗೀತೆಗಳು ಇವುಗಳನ್ನು ಕೇಳಿ ಅವುಗಳನ್ನು ನೋಡಿ ಸಮಗ್ರವಾದ ಪುಣ್ಯವನ್ನು ಹಾಳು ಮಾಡುವುದಕ್ಕಿರುವಂಥದ್ದು ಎನ್ನವ್ರಜಂತ್ಯ ಅಗವಿದಃ ಅರಚನಾನುವಾದಃ ಶೃಣ್ವಂತಿ ಯೇ ಅನ್ಯ ವಿಷಯಃ ಕುಕಥಾಃ ಮತಿಘ್ನೀಃ ಯಾಸ್ತು ಶ್ರುತಾಃ ಹತಭಗೈಃ ನೃಭಿಃ ಆತ್ತವೀರ್ಯಾಃ ತಾಃ ತಾನ್ ಕ್ಷಿಪಂತಿ ಅಶರಣೇಷು ತಮಸ್ಸು ಹಂತ ತೃತೀಯ ಸ್ಕಂದ ಭಾಗವತದಲ್ಲಿ ಹೇಳುವ ಮಾತು ದುಷ್ಟವಾದ ಕಥೆಗಳನ್ನು ಕೇಳಿದರೆ ಸಮಯ ವ್ಯರ್ಥವಾಗುವುದು ಮಾತ್ರ ಅಲ್ಲ ಅತ್ಯಂತ ಕಷ್ಟಪಟ್ಟು ಖರ್ಚು ಮಾಡಿ ಬೆವರು ಸುರಿಸಿ ಅಲ್ಲಿ ಇಲ್ಲಿ ಓಡಾಡಿ ದಾನ ಧರ್ಮಗಳನ್ನು ಮಾಡಿ ಯಾತ್ರೆ ಮಾಡಿ ಹಿರಿಯರ ಗುರುಗಳ ಸೇವೆ ಶುಶ್ರೂಷೆಗಳನ್ನು ಮಾಡಿ ಇಂತಹ ಸಮಾರಂಭಗಳಲ್ಲಿ ಮೈಯೆಲ್ಲ ಮರೆತು ಮನೆಯೆಲ್ಲ ಮರೆತು ದುಡದ ಪುಣ್ಯ ಇದೆಯಲ್ಲ ಆ ಎಲ್ಲ ಪುಣ್ಯ ಹೆಸರಿಲ್ಲದೇ ಹೋಗ್ತದೆ ತೊಳೆದು ಹೋಗ್ತದೆ ಒರೆಸಿ ಹೋಗ್ತದೆ ಅವಶೇಷ ಉಳಿಯುವುದಿಲ್ಲ ಆಪ್ತ ವೀರ್ಯಾಹ ಎಲ್ಲಾ ಕರ್ಮಗಳಿಂದ ಬಂದ ಪುಣ್ಯವನ್ನು ಸಕ್ಕ ಮಾಡುತ್ತದೆ ಈ ದುಷ್ಟವಾದಂತಹ ಗೀತೆಗಳು ದುಷ್ಟವಾದ ಕಥೆಗಳು ಇದು ಭಾಗವತ ಹೇಳಿದ ಮಾತು ವೇದವ್ಯಾಸದೇವರ ಮಾತು ಇವತ್ತಿನ ಮಾತಲ್ಲ ಅವತ್ತು ಚಲನಚಿತ್ರಗಳಿರಲಿಲ್ಲ ಕಥೆ ಕಾದಂಬರಿಗಳಿತ್ತು ಕೇವಲ ಅಂತಹ ಕಾಲ್ಪನಿಕ ಕಥೆ ಕಾದಂಬರಿಗಳಲ್ಲಿ ಆಸಕ್ತರಾದರೆ ಈ ಹಣೆಬರಹವಾದರೆ ಸಮಗ್ರವಾದ ಮನುಷ್ಯನ ಮಾನಸದೊಳಗಿನ ಇನೋಸೆನ್ಸ್ ಅನ್ನು ಕಿತ್ತೆಸೆದು ಸಂಪೂರ್ಣವಾಗಿ ಕಾಮಕ್ರೋಧಗಳ ಧಾರೆ ಎರೆಯುವಂತಹ ಇವತ್ತಿನ ದೃಶ್ಯ ಮಾಧ್ಯಮದ ಈ ಅಶ್ಲೀಲ ತಾಂಡವದ ವಾರ್ತೆಯನ್ನ ಭಾಗವತ ಕೇಳಿದ್ರೆ ಇನ್ನೇನು ಶಿಕ್ಷೆ ಕೊಡ್ತಾ ಇತ್ತು ಯಾರಿಗೆ ಗೊತ್ತು ಬೇಡ ಇವತ್ತೇ ಬಿಡಿ ಯುಗಾಂತ್ಯ ಇಷ್ಟು ದಿನದ ಏನೆಲ್ಲ ಈ ದುಷ್ಟ ಪ್ರವೃತ್ತಿಗಳ ಯುಗ ಇತ್ತಲ್ಲ ಇದರ ಅಂತ್ಯ ಇವತ್ತೇ ಮಾಡಿ ನಾಳೆಯಿಂದ ಹೊಸ ಯುಗದ ಆದಿ ಅಧ್ಯಾತ್ಮ ಯುಗದ ಆದಿ